ನಮಸ್ತೆ ವೀಕ್ಷಕರೇ ಉಷಾ ಸವ ರುಚಿಗೆ ಸ್ವಾಗತ ಇವತ್ತು ಹಳಿ ಸ್ಟೈಲ್ನಲ್ಲಿ ಒಂದು ಸುಟ್ಟು ಬದನೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಮೊದಲಿಗೆ ಎಲ್ಲಿ ಬದನೇಕಾಯಿನ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಆಗಿರೋಂಥ ಬದ್ನೆಕಾಯಿ ಇದೆ ಇದ್ರ ಮೇಲೆ ನಾನು ತೊಟ್ಟು ತೆಗೆದುಬಿಟ್ಟು ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ ಇದನ್ನು ಕೆಂಡದ ಮೇಲೆ ಸುಡುವಂಥದ್ದು ಹಳ್ಳಿಗಳ ಕಡೆ ಕೆಂಡದ ಮೇಲೆ ಸುಟ್ಟಿ ಮಾಡೋವಂಥ ಈ ಬದನೆಕಾಯಿ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಇವಿಷ್ಟು ಕೆಂಡದಲ್ಲಿ ಹಾಕ್ಕೊಂಡು ಒಂದು ಐದರಿಂದ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಇದು ಚೆನ್ನಾಗೆ ಸಾಫ್ಟಾಗಿ ಬೇಯೋದಕ್ಕೆ ಆ ಕೆಂಡದ ಸ್ಮೆಲ್ನಲ್ಲಿ ಸುಟ್ಟು ಬದನೆಕಾಯಿ ಚಟ್ನಿ ತಿಂತಾಯಿದ್ರೆ ಅದ್ರ ರುಚಿನೇ ಬೇರೆ ಕೆಂಡ ಇರೋರು ಇದನ್ನು ಗ್ಯಾಸ್ ಸ್ಟೌವ್ ಮೇಲೆ ಬೇಕಾದರೂ ಸುಟ್ಕೊಳ್ಬೋದು ಇಲ್ಲಾಂದರೆ ಕಟ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಬಾಣಲಿನಲ್ಲಿ ಫ್ರೈ ಮಾಡಿಕೊಂಡು ಕೂಡ ಇದ್ದೇ ಟೈಪ್ದು ಚಟ್ನಿನ ಮಾಡ್ಕೊಳ್ಬೋದು ಈಗ ಬದನೆಕಾಯಿ ಎಲ್ಲ ಆಲ್ಮೋಸ್ಟ್ ಬೆಂದಿದೆ ಇದನ್ನೆಲ್ಲ ಹೊರಗಡೆ ತಕ್ಕೊಂಡ್ಬಿಡೋಣ ನೋಡಿ ಸಾಫ್ಟಾಗಿ ಬೆಂದಿದೆ ಇಷ್ಟು ಚೆನ್ನಾಗೆ ಸುಟ್ಕೊಳ್ಬೇಕಾಗುತ್ತೆ ಆ ಮೇಲ್ಗಡೆ ಇರೋಂಥ ಬದನೇಕಾಯಿನ ಸಿಪ್ಪೆ ಏನಿದೆ ಅದು ಕಂಪ್ಲೀಟಾಗಿ ಹೋಗಬೇಕು ಅಂದರೆ ಬ್ರೌನಿಷ್ ಆಗಿರಬೇಕು ಅಲ್ಲಿವರೆಗೂ ಅದು ಸುಟ್ಕೊಂಡ್ರೆ ಮಾತ್ರ ಆ ಸ್ಮೋಕಿ ಫ್ಲೇವರ್ ಏನಿದೆ ಚಟ್ನಿಗೆ ಬರೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ಈಗ ಇದನ್ನು ಒಂದು ಸತಿ ಇದನ್ನು ವಾಶ್ ಮಾಡ್ಕೊಂಡು ಬಿಡೋಣ ಮೇಲ್ಗಡೆ ಆ ಧೂಳು ಏನಿದೆ ಅದೆಲ್ಲ ಹೋಗಲಿ ಅಂತ ಒಂದು ಸತಿ ಚೆನ್ನಾಗಿ ತೊಳ್ಕೊಂಡು ವಾಶ್ ಮಾಡಿದ ನಂತರ ಈ ಬದನೆಕಾಯಿ ಮೇಲ್ಗಡೆ ಇರುವಂತಹ ಸಿಪ್ಪೆ ಏನಿದೆ ಅದನ್ನು ತೆಕ್ಕೊಂಡು ಬಿಡೋಣ ಈ ರೀತಿ ಕಂಪ್ಲೀಟಾಗಿ ಅದ್ರ ಮೇಲಿರುವಂತಹ ಸಿಪ್ಪೆನೆಲ್ಲ ತಕ್ಕೊಂಡು ಬಿಡಬೇಕು ತುಂಬಾ ರುಚಿಯಾಗಿರುತ್ತೆ ಸುಲಭದಲ್ಲಿ ಮಾಡುವಂಥದ್ದು ಗಂಜಿ ಜೊತೆಗೆ ಈ ಚಟ್ನಿ ಏನಾದರೂ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ಅದ್ಭುತವಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದ್ರ ಫ್ಲೇವರು ಕೆಂಡದ ಮೇಲೆ ಸುಟ್ಕೊಂಡು ಮಾಡೋದ್ರಿಂದನೇ ಅದ್ರ ಟೇಸ್ಟು ತುಂಬಾ ಚೆನ್ನಾಗಿ ಬರೋದು ಗ್ಯಾಸ್ ಮೇಲೆ ಮಾಡೋದಕ್ಕಿಂತ ಕೆಂಡದಲ್ಲಿ ಮಾಡೋದೇ ತುಂಬಾ ಚೆನ್ನಾಗಿರುತ್ತೆ ಎಲ್ಲಾದರೂ ಕೆಂಡ ನಿಮ್ಗೆ ಅವೈಲೇಬಲ್ ಇದ್ದರೆ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈಗ ಇದಕ್ಕೆ ಒಂದು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಎರಡು ಹಸಿ ಮೆಣಸನ್ನ ಹಾಕೊಂಡಿದ್ದೀನಿ ಇಲ್ಲಿ ಖಾರ ಇರೋದ್ರಿಂದ ಒಂದು ಎರಡೇ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಹೇಗೆ ಬೇಕೋ ತಕ್ಕಂಗೆ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಕೈನಲ್ಲೇ ಮಿಕ್ಸ್ ಮಾಡಿಕೊಳ್ಬೇಕು ಬದನೆಕಾಯಿಲ್ಲ ನುಣ್ಣಗಾಗೋವರೆಗೂ ಅದನ್ನು ಕೈನಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿ ಬಿಟ್ಕೊಳ್ಳೋದು ಉಪ್ಪನ್ನು ಕೂಡ ಒಂದು ಸ್ವಲ್ಪ ಹಾಕ್ಕೋಬೇಕು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸೂಪರಾಗಿರುವಂತಹ ಒಂದು ಸುಟ್ಟು ಬದನೆಕಾಯಿ ಚಟ್ನಿ ರೆಡಿಯಾಗಿಬಿಡತ್ತೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಲಿಂಕ್ ಅನ್ನು ಕೂಡ ಶೇರ್ ಮಾಡಿ ಮತ್ತೆ ಸಿಕ್ತಿ ಸೂಪರ್ ಆಗಿರುವಂಥ ಮತ್ತೊಂದು ರೆಸಿಪಿಯೊಂದಿಗೆ ಆಂಟಿಲ್ದನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು